ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮರಣ ಹೊಂದಿದವರ ಫೋಟೋನ ಮನೆಯಲ್ಲಿ ಈ ದಿಕ್ಕಲ್ಲಿ ಹಾಕಿದ್ರೆ ಕಷ್ಟಗಳು ಬೆನ್ನಟ್ಟುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ವೀಕ್ಷಕರೇ, ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ಹರೀಶ್ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಪ್ರಪಂಚದಲ್ಲಿ ಸಾವಿಲ್ಲದ ಮನೆ ಇಲ್ವೇ ಇಲ್ಲ. ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಮರಣ ಹೊಂದಿದವರ ಫೋಟೋಗಳನ್ನ ಹಾಕೋದಕ್ಕೆ ಮನೆಯಲ್ಲಿ ಯಾವ ಜಾಗ ಸೂಕ್ತ, ಯಾವ ದಿಕ್ಕಿಗೆ ಹಾಕಬೇಕು ಮತ್ತು ಹಾಗೆ ಹಾಕಿದ ಫೋಟೋ ಕುಟುಂಬದ ಇತರೆ ಸದಸ್ಯರ ಜೀವನದ ಮೇಲೆ ಯಾವ ಪ್ರಭಾವ ಬೀರುತ್ತೆ, ಈ ಕುರಿತಾದ ಅತಿ ಅವಶ್ಯಕ ಮಾಹಿತಿ ಈ ವಿಡಿಯೋದಲ್ಲಿದೆ. ಹಾಗಾಗಿ ಈ ವಿಡಿಯೋವನ್ನ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಅದೆಷ್ಟೋ ಜನರ ಕನಸಲ್ಲಿ ಅವರ ಕುಟುಂಬದವರ ಮೃತ ವ್ಯಕ್ತಿಗಳು ಬಂದು ಏನೇನೋ ಹೇಳಿದ ಹಾಗೆ ಭಾಸವಾಗುತ್ತೆ. ಅದರಿಂದ ಕನಸು ಬಿದ್ದ ವ್ಯಕ್ತಿಗಳು ಭಯಭೀತರಾಗ್ತಾರೆ. ಕೆಲವೊಮ್ಮೆ ಪೂರ್ವಜರ ಫೋಟೋಗಳನ್ನ ಮನೆಯಲ್ಲಿ ಸರಿಯಾದ ದಿಕ್ಕಿಗೆ ಹಾಕದೇ ಇದ್ದಾಗಲೂ ಕೂಡ ಈ ಸೂಚನೆ ದೊರೆಯುತ್ತೆ. ಪೂರ್ವಜರ ಫೋಟೋಗಳನ್ನ ಹಾಕೋದಕ್ಕೆ ಸರಿಯಾದ ದಿಕ್ಕನ್ನ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸಾಮಾನ್ಯವಾಗಿ ವ್ಯಕ್ತಿಗಳು ತೀರಿಕೊಂಡ ನಂತರ ಅವರ ಕುಟುಂಬದ ಸದಸ್ಯರುಗಳು ಅವರ ಫೋಟೋಗಳನ್ನ ಹಾಕಿ ಅದಕ್ಕೆ ಹೂವಿನ ಹಾರವನ್ನ ಹಾಕ್ತಾರೆ. ದೇವರುಗಳ ಅಥವಾ ದೇವಿ ದೇವತೆಗಳ ಚಿತ್ರಗಳ ಜೊತೆಗೆ ಮೃತ ವ್ಯಕ್ತಿಗಳ ಅಥವಾ ಪೂರ್ವಜರ ಚಿತ್ರಗಳನ್ನ ಹಾಕ್ಲೇಬಾರದು. ಇದರಿಂದ ಮನೆಗೆ ದೊಡ್ಡ ಕಷ್ಟಗಳು ಬರುತ್ತವೆ. ನೀವೇನಾದರೂ ದೇವರ ಮನೆಯಲ್ಲಿ ಪೂರ್ವಜರ ಫೋಟೋ ಹಾಕಿದ್ರೆ ಈಗಲೇ ತೆಗೆದು ಬಿಡಿ. ಹೀಗೆ ಮಾಡೋದ್ರಿಂದ ಪಿತೃಗಳ ಸಕಾರಾತ್ಮಕವಾದ ಆಶೀರ್ವಾದ ನಿಮಗೆ ದೊರೆಯೋದಿಲ್ಲ. ಮನೆಯ ಎಲ್ಲ ಗೋಡೆಗಳ ಮೇಲೂ ಪೂರ್ವಜರ ಫೋಟೋಗಳನ್ನ ಹಾಕಬಾರದು. ಇದನ್ನ ಶುಭ ಅಂತ ಪರಿಗಣಿಸಲಾಗೋದಿಲ್ಲ. ಮನೆಯಲ್ಲಿ ಎಲ್ಲಂದ್ರಲ್ಲಿ ಪೂರ್ವಜರ ಫೋಟೋವನ್ನ ಹಾಕೋದ್ರಿಂದ ಉದ್ವಿಗ್ನ ವಾತಾವರಣ ಆವರಿಸಿರುತ್ತೆ. ಒಂದಕ್ಕಿಂತ ಹೆಚ್ಚು ಅಂದ್ರೆ ಒಬ್ಬರೇ ಪೂರ್ವಿಕರ ಹೆಚ್ಚು ಫೋಟೋಗಳನ್ನ ಹಾಕಬಾರದು ಮತ್ತು ನಮ್ಮ ಒಂದು ತಲೆಮಾರಿನ ಫೋಟೋಗಳನ್ನ ಮಾತ್ರ ಹಾಕಬೇಕು. ನಿಮ್ಮ ಪೂರ್ವಿಕರಲ್ಲಿ ಯಾರಾದರೂ ಅತಿ ಪ್ರಭಾವಿ ವ್ಯಕ್ತಿಗಳು ತೀರ್ಕೊಂಡಿದ್ದು ಅವರ ಫೋಟೋವನ್ನ ಹಾಕೋದ್ರಿಂದ ಮುಂದಿನ ಪೀಳಿಗೆಗೆ ಪ್ರೇರಣೆ ದೊರೆಯುತ್ತೆ ಅಂತಂದ್ರೆ ಮಾತ್ರ ಅಂಥವರ ಫೋಟೋಗಳನ್ನ ಹಾಕಿದ್ರೆ ತಪ್ಪಿಲ್ಲ. ಪೂರ್ವಿಕರ ಫೋಟೋಗಳ ಜೊತೆಗೆ ಜೀವಂತ ವ್ಯಕ್ತಿಗಳ ಫೋಟೋಗಳನ್ನ ಹಾಕಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಇದು ದೊಡ್ಡ ತಪ್ಪು. ಹೀಗೆ ಮಾಡಿದ್ರೆ ಜೀವಂತ ವ್ಯಕ್ತಿಗಳ ಆಯಸ್ಸು ಕಡಿಮೆಯಾಗುತ್ತೆ ಮತ್ತು ಅವರ ಜೀವನದಲ್ಲಿ ಸಂಕಟಗಳು ಬರುವ ಆತಂಕವಿರುತ್ತೆ. ಪೂರ್ವಜರ ಫೋಟೋಗಳನ್ನ ಪೂರ್ವದ ಮಧ್ಯದಲ್ಲಿ ಹಾಕಬಾರದು, ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿಯೂ ಹಾಕಬಾರದು. ಇದರಿಂದ ಧನಹಾನಿ ಉಂಟಾಗುತ್ತೆ. ಅಡುಗೆ ಮನೆಯಲ್ಲಿ, ಹಾಲ್ನಲ್ಲಿ ಮತ್ತು ಬೆಡ್ರೂಮ್ನಲ್ಲಿಯೂ ಕೂಡ ಫೋಟೋಗಳನ್ನ ಹಾಕಬೇಡಿ. ಹೀಗೆ ಮಾಡೋದ್ರಿಂದ ಪರಿವಾರದ ಸದಸ್ಯರ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತೆ. ಮನೆಯಿಂದ ಹೊರಕ್ಕೆ ಅಥವಾ ಮನೆಯೊಳಗೆ ಓಡಾಡುವಾಗ ಪಿತೃಗಳ ಫೋಟೋಗಳನ್ನ ನೋಡಬಾರದು. ಆದ್ದರಿಂದ ಅಂತಹ ಆಯ್ಕಟ್ಟಿನ ಜಾಗದಲ್ಲಿಯೂ ಅವರ ಫೋಟೋಗಳನ್ನ ಹಾಕಬಾರದು. ಇದರಿಂದ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಉಂಟಾಗುತ್ತವೆ. ಅಡುಗೆ ಮನೆಯಲ್ಲಿ ಫೋಟೋಗಳನ್ನ ಹಾಕಿದ್ರೆ ಅದು ಅವರಿಗೆ ಅವಮಾನ ಮಾಡಿದಂತೆ ಅಂತ ನಂಬಲಾಗಿದೆ. ಫೋಟೋಗಳು ಗೋಡೆಯ ಮೇಲೆ ನೇತಾಡುವಂತೆ ಅಥವಾ ಹಿಂದೆ ಮುಂದೆ ಓಲಾಡುವಂತೆಯೂ ಹಾಕಬಾರದು. ಇದು ಅವರಿಗೆ ಅಪಮಾನ ಮಾಡಿದಂತೆ. ಇದರಿಂದ ವ್ಯಕ್ತಿಗಳ ಜೀವನವು ಡೋಲಾಯಮಾನ ಸ್ಥಿತಿಗೆ ತಲುಪುತ್ತೆ. ಫೋಟೋಗಳನ್ನ ಯಾವಾಗಲೂ ಕಟ್ಟಿಗೆಯ ಸ್ಟ್ಯಾಂಡ್ಗಳ ಮೇಲೆಯೇ ಇಡಬೇಕು. ಮನುಷ್ಯ ತನ್ನ ಕರ್ಮಗಳ ಅನುಸಾರವಾಗಿ ಹುಟ್ಟು ಸಾವುಗಳನ್ನ ಪಡಿತಾನೆ. ಅವನ ಪಾಪ ಪುಣ್ಯ ಕರ್ಮಗಳು ಅವನನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇರುತ್ತವೆ. ಹಿಂದೂ ಪುರಾಣಗಳ ಪ್ರಕಾರ ಮನುಷ್ಯನು ಮೂರು ರೀತಿಯ ಋಣಗಳನ್ನ ತೀರಿಸಬೇಕು: ದೇವಋಣ, ಋಷಿ ಋಣ ಮತ್ತು ಪಿತೃಋಣ. ಇನ್ನು ಕೆಲವು ಗ್ರಂಥಗಳಲ್ಲಿ ಬ್ರಹ್ಮಋಣವೂ ಒಂದಾಗಿದೆ. ಆದ್ರಿಂದ ಈ ನಾಲ್ಕು ಋಣಗಳನ್ನ ನಾವು ತೀರಿಸಲೇಬೇಕು. ಇದು ನಮ್ಮ ಧರ್ಮವೂ ಕೂಡ ಆಗಿರುತ್ತೆ.
ಆದ್ರಿಂದ ಪಿತೃಗಳಿಗೆ ಅವಮಾನ ಆಗದಂತೆ ನಾವು ನೋಡಿಕೊಳ್ಬೇಕು. ಪಿತೃಋಣದಲ್ಲಿ ಅನೇಕ ಪ್ರಕಾರಗಳಿವೆ. ಕರ್ಮ, ಆತ್ಮ, ತಂದೆ, ತಾಯಿ, ಅಣ್ಣ, ಅಕ್ಕ, ಹೆಂಡತಿ, ಮಕ್ಕಳು ಮತ್ತು ಮಗ, ಹೀಗೆ ಇವೆಲ್ಲ ಋಣಗಳನ್ನು ನಾವು ತೀರಿಸಲೇಬೇಕು. ಹಿಂದಿನ ಜನ್ಮದಲ್ಲಿ ನಾಸಿಕರಾಗಿದ್ರೆ ಅನೇಕ ತೊಂದರೆಗಳು ಇಂದು ಕಾಡುತ್ತವೆ. ತಾಯಿಯ ಋಣ ತೀರಿಸದೇ ಇದ್ರೆ ಹಣಕಾಸಿನ ತೊಂದರೆ ಬರುತ್ತೆ, ಸಾಲಗಳು ಬೆಳೆಯುತ್ತವೆ, ಶಾಂತಿ ಭಂಗವಾಗುತ್ತೆ. ಸಹೋದರಿಯರ ಋಣಗಳಿಂದ ವ್ಯಾಪಾರ, ಉದ್ಯೋಗ ಸ್ಥಿರವಾಗಿ ಉಳಿಯೋದಿಲ್ಲ. ಸಹೋದರನ ಋಣದಿಂದ ಜೀವನದಲ್ಲಿ ಎಲ್ಲವೂ ಸಿಕ್ಕ ನಂತರವೂ ಆಕಸ್ಮಿಕವಾಗಿ ಎಲ್ಲವನ್ನೂ ಕಳ್ಕೊಳ್ಳುವ ಪರಿಸ್ಥಿತಿ ಬರಬಹುದು. 30 ವರ್ಷಗಳ ಒಳಗಡೆಯೇ ಎಲ್ಲ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಈ ಎಲ್ಲ ಋಣಗಳನ್ನ ತೀರಿಸೋದಕ್ಕೆ 3 ಉಪಾಯಗಳನ್ನ ಹೇಳಲಾಗಿದೆ. ದೇಶದ ಸಂಸ್ಕೃತಿಯಂತೆ ಕುಲದ ಪರಂಪರೆಯನ್ನ ಪಾಲಿಸೋದು, ಪಿತೃಪಕ್ಷದಲ್ಲಿ ತರ್ಪಣ ಬಿಡಬೇಕು, ಶ್ರಾದ್ದಾ ಕಾರ್ಯಗಳನ್ನ ಮಾಡಬೇಕು ಮತ್ತು ತಮ್ಮ ಸಂತಾನಗಳಿಗೆ ಧಾರ್ಮಿಕ ಸಂಸ್ಕಾರಗಳನ್ನು ನೀಡಬೇಕು. ಪ್ರತಿದಿನ ಹನುಮಾನ್ ಚಾಲೀಸ ಓದಬೇಕು, ಹಣೆಯ ಮೇಲೆ ಕುಂಕುಮ ಬಿಡಬೇಕು, ಅಮಾವಾಸ್ಯೆಗಳಲ್ಲಿ ಪೂಜೆಗಳನ್ನು ನೆರವೇರಿಸಬೇಕು, ಮನೆಯ ವಾಸ್ತುದೋಷಗಳನ್ನ ಸರಿಪಡಿಸಬೇಕು, ದೇಹವನ್ನ ಪ್ರತಿದಿನ ಶುದ್ಧವಾಗಿಟ್ಕೊಳ್ಬೇಕು. ಹೀಗೆ ಈ ನಿಯಮಗಳನ್ನ ಪಾಲಿಸಿದ್ರೆ ಋಣಗಳಿಂದ ಮುಕ್ತಿ ಪಡಿಬಹುದು. ಈಗ ನಿಮಗೆ ಒಂದು ಸಂದೇಹ ಕಾಡುತ್ತಿದೆ, ಯಾವ ದಿಕ್ಕಲ್ಲಿ ಪೂರ್ವಜರ ಫೋಟೋ ಹಾಕ್ಬೇಕು ಅಂತ. ಬನ್ನಿ, ಹಾಗಾದ್ರೆ ಇದನ್ನ ಈಗ ತಿಳ್ಕೊಳ್ಳೋಣ. ವಾಸ್ತುಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಪೂಜಾ ಕೋಣೆಯು ಈಶಾನ್ಯದಲ್ಲಿದ್ರೆ ಅಥವಾ ಉತ್ತರ ಪೂರ್ವದಲ್ಲಿದ್ರೆ ಆಗ ಪೂರ್ವಜರ ಫೋಟೋಗಳನ್ನ ಪೂರ್ವ ದಿಕ್ಕಲ್ಲಿ ಹಾಕಬಹುದು. ಪೂರ್ವ ದಿಕ್ಕನ್ನು ನೀವು ಪೂಜೆ ಮಾಡುವ ಜಾಗವಾಗಿ ಮಾಡಿಕೊಂಡಿದ್ರೆ ಆಗ ಈಶಾನ್ಯದಲ್ಲಿ ಹಾಕಬಹುದು. ಮನೆಯ ಬೇರೆ ಭಾಗದಲ್ಲಿ ಅಂದ್ರೆ ಉತ್ತರ ದಿಕ್ಕಲ್ಲಿ ಪಿತೃಗಳ ಫೋಟೋವನ್ನ ಹಾಕಬಹುದು. ಇದರಿಂದ ಅವರ ಮುಖಗಳು ದಕ್ಷಿಣದ ಕಡೆಗೆ ಇರುತ್ತೆ. ನಮ್ಮ ಸಲಹೆ ಏನು ಅಂತಂದ್ರೆ, ದಕ್ಷಿಣ ದಿಕ್ಕಲ್ಲಿ ಫೋಟೋಗಳನ್ನ ಹಾಕಿ, ದಕ್ಷಿಣ ಪಶ್ಚಿಮದ ಮೂಲೆ ಅಂತ ಭಾವಿಸಿ. ದಕ್ಷಿಣ ದಿಕ್ಕು ಸಿಗ್ತಾ ಇಲ್ಲ ಅಂತಂದ್ರೆ ಪಶ್ಚಿಮದಲ್ಲಿ ಹಾಕಬಹುದು. ಇದರ ಅರ್ಥ ಏನು ಅಂತಂದ್ರೆ, ಪೂರ್ವಜರ ಮುಖಗಳು ಪೂರ್ವ ಅಥವಾ ಉತ್ತರಕ್ಕೆ ಇರಬೇಕು. ನೋಡಿದ್ರಲ್ವಾ ವೀಕ್ಷಕರೇ, ಮರಣ ಹೊಂದಿದವರ ಫೋಟೋ ಮನೆಯಲ್ಲಿ ಈ ದಿಕ್ಕಲ್ಲಿ ಹಾಕಿದ್ರೆ ಕಷ್ಟಗಳು ಬೆನ್ನಟ್ಟುತ್ತವೆ ಅನ್ನೋ ರಹಸ್ಯ ವಿಷಯವನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀಮನ್ ನಾರಾಯಣ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.